ಕುಂಭಾಸಿ ಮುಕ್ತಿ ಕ್ಷೇತ್ರಗಳಲ್ಲಿ ಒಂದು. ಉಡುಪಿ, ಕುಮಾರಧಾರ, ಕುಂಭಾಸಿ, ಕೋಟೇಶ್ವರ, ಕ್ರೋಢ ಶಂಕರನಾರಾಯಣ, ಗೋಕರ್ಣ, ಕೊಲ್ಲೂರು, ಸಪ್ತ ಮುಕ್ತಿದಾಯಕ ಕ್ಷೇತ್ರಗಳು. ಇದರ ನಡುವೆ ಲಾತವ್ಯ ಚಕ್ರವರ್ತಿ ಶ್ರೀ ವಾದಿರಾಜರು ಅವತರಿಸಿದ ಹೂವಿನ ಕೆರೆ ಕ್ಷೇತ್ರವಿದೆ. ಪಾಂಡವರು ವನವಾಸ ಕಾಲದಲ್ಲಿ ವಾಸವಿದ್ದ ಪುಣ್ಯಭೂಮಿ ಈ ಕುಂಭಾಸಿಯ ಆಸುಪಾಸು. ಗೌತಮರ ತಪೋಭೂಮಿ, ಹರಿಹರರು ಒಟ್ಟಾಗಿ ನೆಲೆನಿಂತು ಭಯೋತ್ಪಾದನೆಯನ್ನು ನಿಗ್ರಹಿಸಿದ ಸಿದ್ಧಪುರಿ, ಜೊತೆಗೆ ವಿಘ್ನಹರ ಗಣಪತಿಯ ಕ್ಷೇತ್ರ ಆನೆಗುಡ್ಡೆ ಇಲ್ಲಿಯೇ ಇದೆ. ಕೋಟಿ ಪಾಪಗಳನ್ನು ನಾಶ ಮಾಡುವ, ಕೋಟಿ ತೀರ್ಥಗಳಿಂದ ಕೂಡಿದ ಕೋಟಿ ಪುಣ್ಯಪ್ರದ ಕ್ಷೇತ್ರವಿದು. ಕೋಟಿ ಸಂಖ್ಯೆಯ ಋಷಿಗಳನ್ನು ಏಕಕಾಲದಲ್ಲಿ ಕೋಟಿ ರೂಪಗಳಿಂದ ಬಂದು ತೃಪ್ತಿಪಡಿಸಿದ ಹೇ ಮಹಾರುದ್ರ, ನೀನು ಈ ಒಬ್ಬ ಸಾಧಕನನ್ನು ಅನುಗ್ರಹಿಸಲಾರೆಯಾ ಎಂದು ರಾಜರು ಪ್ರಶ್ನಿಸುತ್ತಾರೆ ಕೋಟೇಶ್ವರನನ್ನು. ವಿಘ್ನಕಾರಕನಾದ ಕುಂಭ ಎಂಬ ಅಸುರನನ್ನು ವನವಾಸ ಕಾಲದಲ್ಲಿ ಧರ್ಮಜನ ಆದೇಶದಂತೆ ಶ್ರೀ ಭೀಮಸೇನ ದೇವರು ಖಡ್ಗದಿಂದ ಸಂಹರಿಸಿದ ಕಾರಣ ಕುಂಭಾಸಿ ಆಯಿತು. ಅಷ್ಟೇ ಅಲ್ಲದೆ ಗೌತಮರು ಸಿದ್ಧಿ ಮಾಡಿಕೊಂಡ ಕ್ಷೇತ್ರ. ಅಗಸ್ತ್ಯಾದಿ ಅನೇಕ ಋಷಿಗಳು ಇಲ್ಲಿಯೇ ತಪಗೈದಿದ್ದಾರೆ. ತಪಸ್ಸಿಗೆ ಮೆಚ್ಚಿದ ಶ್ರೀಹರಿ, ಋಷಿಗಳೇ, ಗೌತಮರ ಕಮಂಡಲುವಿನಲ್ಲಿ ಗಂಗೆಯ ಸನ್ನಿಧಾನವಿದೆ. ಅದರಲ್ಲಿ ಬಲಗಡೆ ವಿಷ್ಣುವನ್ನು, ಎಡಗಡೆ ರುದ್ರನನ್ನು ಅನುಸಂಧಾನ ಮಾಡಿರಿ ಎಂದು. ಆದ್ದರಿಂದ ಇಲ್ಲಿ ಹರಿಹರರಿಗೆ ಜಲವೇ ಪ್ರತೀಕ. ಭಾವನೆಗೆ ಒಂದು ಮೂರ್ತಿ ಇದೆ. ಸೂರ್ಯಚಂದ್ರರು ತಪಗೈದು ನೀರಿನ ರೂಪದಲ್ಲಿ ನೆಲೆನಿಂತ ಕಾರಣ ಎಡಗಡೆಯದು ಸೂರ್ಯ ಪುಷ್ಕರಣಿ, ಬಲಗಡೆಯದು ಚಂದ್ರ ಪುಷ್ಕರಣಿ ಎಂದಾಯಿತು. ಇಂತಹ ದಿವ್ಯ ನೆಲದಲ್ಲಿ ಮಧ್ವಾನುಜರಾದ ವಿಷ್ಣು ತೀರ್ಥರು ಒಂದು ಮಠವನ್ನು ಸ್ಥಾಪಿಸಿದ್ದಾರೆ. ಅದೇ ಇಂದಿನ ಕುಂಭಾಸಿ ಮಠ. ಈ ಮಠದಲ್ಲಿಯೇ ಗುರುರಾಜರ ಅವತಾರ ನಿರ್ಣಯ, ಉಪನಯನ, ಸನ್ಯಾಸ ಅಧ್ಯಯನಗಳಾದದ್ದು. ರಾಜರ ಪರಮಗುರುಗಳಾದ ವರದರಾಜ ತೀರ್ಥರೇ ಮೊದಲಾದವರ ವೃಂದಾವನವಿದೆ. ಇಂತಹ ಪುಣ್ಯಭೂಮಿಯಲ್ಲಿ ಶ್ರೀ ವಿಶ್ವೋತ್ತಮ ತೀರ್ಥರಿಂದ ಸ್ಥಾಪಿತವಾದ ಶ್ರೀ ಭಾವಿ ಸಮೀರ ಗುರುಕುಲದ ವಿದ್ಯಾರ್ಥಿಗಳ ಪ್ರಥಮ ಶ್ರೀಮನ್ಯಾಯಸುಧ ಮತ್ತು ಯುಕ್ತಿಮಲ್ಲಿಕಾ ಗ್ರಂಥಗಳ ಮಂಗಳ ಮಹೋತ್ಸವವು ವಿಜೃಂಭಿಸಲಿದೆ. 12 ವರ್ಷ ಗುರುಕುಲದಲ್ಲಿ ಏಕಾಗ್ರತೆಯಿಂದ ಮಧ್ವಶಾಸ್ತ್ರವನ್ನು ಅಧ್ಯಯನ ಮಾಡಿದ ಮಕ್ಕಳಿಗೆ ಕೊನೆಗೆ ಪೂಜ್ಯ ಶ್ರೀ ವಿಶ್ವವಲ್ಲಭ ತೀರ್ಥರ ಸನ್ನಿಧಾನದಲ್ಲಿ ಆಚಾರ್ಯರು ಬರೆದ ಅನುವ್ಯಾಖ್ಯಾನ ಎಂಬ 2000 ಮಿಕ್ಕ ಶ್ಲೋಕಗಳುಳ್ಳ ಗ್ರಂಥಕ್ಕೆ ಶ್ರೀ ಜಯತೀರ್ಥರು ಬರೆದ ಶ್ರೀಮನ್ಯಾಯಸುಧ ಎಂಬ ಸಾಗರೋಪಮೆಯ ಗ್ರಂಥ ಹಾಗೂ ಶ್ರೀ ಗುರುರಾಜರು ಬರೆದ 5000 ಹೆಚ್ಚು ಶ್ಲೋಕಗಳು, 30,000 ಹೆಚ್ಚು ಯುಕ್ತಿಗಳಿಂದ ಕೂಡಿದ ಯುಕ್ತಿಮಲ್ಲಿಕಾ ಎಂಬ ಪರ್ವತ ಸದೃಶ ಗ್ರಂಥಗಳ ಅಧ್ಯಯನವಾಗುತ್ತದೆ. ಶಾರ್ವರಿ ಸಂವತ್ಸರದಲ್ಲಿ ಅವತರಿಸಿದ ಗುರುರಾಜರ ಜಯಂತಿ, 60 ಒಂಬತ್ತು ಚಕ್ರಗಳು ಮುಂಬರುವ ಶಾರ್ವರಿ ಮಾಘ ಶುದ್ಧ ದ್ವಾದಶಿಗೆ ಪೂರ್ಣಗೊಳ್ಳಲಿದೆ. ತನ್ನಿಮಿತ್ತ ಚಾಂದ್ರ ಮಧ್ವನವಮಿಯಿಂದ ತ್ರಯೋದಶಿವರೆಗೆ ಮಂಗಳ ಮಹೋತ್ಸವ. ಇಂತಹ ಸೋದೆ ಶ್ರೀ ವಾದಿರಾಜ ಮಠದ ಪ್ರಥಮ ಮಂಗಳೋತ್ಸವದಲ್ಲಿ ತತ್ವನಿಷ್ಠೆ, ತಪಸ್ಸು, ಕಾರುಣ್ಯಾದಿ ಗುಣಗಳಿಂದ ಕೂಡಿದ ಮಾಧ್ವ ಸಂತರ ಲೋಕವೇ ಇಲ್ಲಿ ಏರ್ಪಡಲಿದೆ. ಅಂತೆಯೇ ಮಧ್ವ ಸಿದ್ಧಾಂತದ ಆಳ ಅಗಲಗಳನ್ನರಿತ ಸಜ್ಜನ ಜ್ಞಾನಿಗಳ ಲೋಕ ಕೂಡ ಸೃಷ್ಟಿಯಾಗುತ್ತದೆ. ವಿವಿಧ ಉಪನ್ಯಾಸ ಹಾಗೂ ಚರ್ಚೆಗಳು ನಡೆಯಲಿವೆ. ಅಷ್ಟೇ ಅಲ್ಲದೆ ರಾತ್ರಿ ವಿವಿಧ ಪ್ರಸಿದ್ಧ ಕಲಾವಿದರಿಂದ ಗಾನ, ಕೊಳಲು, ಭರತನಾಟ್ಯ, ಯಕ್ಷಗಾನದಂತಹ ರಸವತ್ತಾದ ಕಾರ್ಯಕ್ರಮಗಳ ನಾದಲೋಕವೇ ಏರ್ಪಡಲಿದೆ. ಈ ಕುಂಭಾಸಿಯಲ್ಲಿ ನಡೆಯುವ ಸೋಧೆ ಶ್ರೀ ವಾದಿರಾಜ ಮಠದ ಶ್ರೀ ಭಾವಿ ಸಮೀರ ಗುರುಕುಲದ ಐತಿಹಾಸಿಕ ಪ್ರಥಮ ಮಂಗಳ ಮಹೋತ್ಸವಕ್ಕೆ ತಾವೆಲ್ಲರೂ ಆಗಮಿಸಿ ಹರಿವಾಯು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ಅಪೇಕ್ಷಿಸುತ್ತೇವೆ.